ಸದ್ಗುರು ಆಯುರ್ವೇದ ಅರ್ಪಿಸುವ ಹೊಸದುರ್ಗ ತಾಲೂಕಿನ ದೇಗುಲ ದರ್ಶನ. ಇದು ನಮ್ಮ ನೆಲದ ಧಾರ್ಮಿಕ ಪರಂಪರೆಯ ಅನಾವರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ನಮಸ್ಕಾರ, ನಾವು ಶೈಲಾ ಅಂತ. ನಾವು ಭಾಳ ವರ್ಷದಿಂದ ಪಿಗ್ನಿ ಕಲೆಕ್ಷನ್ ಮಾಡ್ತಿದ್ದೀನಿ. ಗಣಪತಿ ದೇವಸ್ಥಾನ ಹತ್ರ ಬಂದು ದರ್ಶನ ಮಾಡ್ಕೊಂಡೋಗಿ ಕಲೆಕ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿ. ನಮ್ಮದು ಮನೆ ಇಲ್ಲೇ ಇರೋದು. ಪ್ರತಿ ದಿವಸನೂ ನಾವು ಗಣಪತಿ ದರ್ಶನ ಮಾಡ್ಕೊಂಡೇ ಮನೆಗೆ ಹೋಗೋದು. ನಮಗೂ ತುಂಬ ಒಳ್ಳೇದಾಗ್ತಿದೆ. ಈ ವಿಘ್ನೇಶ್ವರ ತುಂಬ ಒಳ್ಳೆ ಪವರ್ಫುಲ್ ವಿಘ್ನೇಶ್ವರ. ಇದಕ್ಕೆ ನಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗುತ್ತೆ. ಗಣಪತಿಗೆ ಬಂದು ಹೋಗಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಪ್ರತಿದಿನ ನಾನು ಬಂದೆ ನನ್ನ ಮುಂದಿನ ಕಾರ್ಯಕ್ರಮಗಳು ಮಾಡೋದು. ನಾವು ಈ ಗಣೇಶನ ತುಂಬ ನಡ್ಕೊತೀವಿ. ಗಣೇಶ ಅಂದರೆ ವಿಘ್ನ ನಿವಾರಕ. ಏನೇ ವಿಘ್ನ ಇದ್ದರೆ ಕೈ ಮುಗಿದ್ರೆ ನಮ್ಮ ಕೆಲಸ ಸುಲಿಸವಾಗ್ತದೆ. ಇನ್ನು ಇಲ್ಲಿಗೆ ಬಂದೆ ಅಂದರೆ ನಾವು ಮುಂದುವರಿತೀವಿ. ಡ್ಯೂಟಿಗೆ ಹೋಗ್ತಿದ್ದೀನಿ. ಆ ಡ್ಯೂಟಿಗೆ ಹೋದ್ರೆ ಸಮೇತ ಗಣಪತಿ ಕೈ ಮುಗಿದಲ್ಲ ಹೋಗಲ್ಲ. ದರ್ಶನ ಮಾಡ್ಕೊಂಡೆ ನಾನು ಡ್ಯೂಟಿಗೆ ಹೋಗಿ. ನನ್ನ ಹೆಸರು ರಮೇಶ್ ಅಂತ. ರೇಷನ್ ಅಂಗಡಿ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಇಲ್ಲಿ ವಿಘ್ನೇಶ್ವರನ ದರ್ಶನ ಮಾಡ್ಕೊಂಡೆ ಪ್ರತಿದಿನ ಹೋಗೋದು ನಾನು. ಎಲ್ಲ ರೀತಿ ಒಂದು ಸಕಲ ಸಂಕನೂ ಅನುಕೂಲ ಆಗತ್ತಿಲ್ಲ. ಪ್ರತಿದಿನ ದರ್ಶನ ಮಾಡ್ತೀನಿ. ಎಲ್ಲ ಒಳ್ಳೆಯದಾಗಿದೆ. ಹಾಗಾಗಿ ಇಲ್ಲಿಗೆ ಪ್ರತಿನಿತ್ಯ ಬರ್ತಾ ಇರ್ತೀನಿ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಜಿವಿ ಟಿವಿ ರಾಘು. ತೆಂಗಿನ ನಾಡು, ದೇಗುಲಗಳ ಬೀಡು, ನಮ್ಮ ಹೊಸದುರ್ಗ ತಾಲೂಕಿನ ಇತಿಹಾಸವು ಅಗೆದಷ್ಟು ಆಳವಾಗಿದೆ. ಚಿತ್ರದುರ್ಗದ ಪಾಳೆಯಗಾರರಾದ ಚಿಕ್ಕಣ್ಣ ನಾಯಕರು ಕ್ರಿಸ್ತ ಶಕ 1675 ಹೊಸದಾಗಿ ಕೋಟೆಯನ್ನು ನಿರ್ಮಿಸಿದ ನಂತರ ಈ ಪಟ್ಟಣಕ್ಕೆ ಹೊಸದುರ್ಗ ಎಂಬ ಹೆಸರು ಬಂತು ಎಂಬ ಪ್ರತೀತಿ ಇದೆ. ಈ ನಮ್ಮ ಹೊಸದುರ್ಗ ಪಟ್ಟಣದಲ್ಲಿ ಸುಮಾರು 100 ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಹೊಸದುರ್ಗದ ಕ್ಷೇತ್ರಪಾಲಕ ಶ್ರೀ ವಿನಾಯಕ ದೇವಸ್ಥಾನದ ಇತಿಹಾಸ ಮತ್ತು ಪರಂಪರೆಯನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೊಸದುರ್ಗ ನಗರವು ಸರ್ವಧರ್ಮೀಯರು ಕೂಡ ಸೌಹಾರ್ದತೆಯಿಂದ ಬದುಕುತ್ತಿರುವ ಶಾಂತಿಪ್ರಿಯ ನಗರವಾಗಿದೆ. ಈ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಳೆ ತಾಲೂಕು ಕಚೇರಿಯ ಹತ್ತಿರ ನೆಲೆಗೊಂಡಿರುವ ಶ್ರೀ ವಿನಾಯಕ ದೇವಸ್ಥಾನವು ದಾಖಲೆಗಳ ಪ್ರಕಾರ ಈ ಸಾಲಿಗೆ 100 ಪೂರೈಸಿರುವ ಇತಿಹಾಸವಿದೆ. ಸರಿಸುಮಾರು 100 ಕಳೆದಿರುವ ಶ್ರೀ ವಿನಾಯಕ ದೇವಸ್ಥಾನವು ಸ್ಥಾಪನೆಯಾಗಿದ್ದು ಹೇಗೆ? ಈ ವಿನಾಯಕ ದೇವಸ್ಥಾನದಲ್ಲಿರುವ ಗಣೇಶನ ವಿಗ್ರಹವನ್ನು ಎಲ್ಲಿಂದ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು? ಈ ಎಲ್ಲ ಇತಿಹಾಸದ ಕುರಿತು ಸಮಗ್ರ ವಿವರವನ್ನು ನಾವೀಗ ತಿಳಿದುಕೊಳ್ಳೋಣ. ಸರಿಸುಮಾರು 100 ಹಿಂದೆ ಅಂದಿನ ಹೊಸದುರ್ಗ ತಾಲೂಕು ತಹಶೀಲ್ದಾರರಾಗಿದ್ದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬುವವರು ಸಾರ್ವಜನಿಕರ ಶ್ರೇಯಸ್ಸಿಗಾಗಿ ಶ್ರೀ ವಿನಾಯಕ ದೇವಸ್ಥಾನವನ್ನು ಸ್ಥಾಪಿಸಬೇಕೆಂಬ ಒತ್ತಾಸೆಯನ್ನು ಹೊಂದಿರುತ್ತಾರೆ. ಇವರ ಆಶಯದಂತೆ ಹೊಸದುರ್ಗ ಪಟ್ಟಣದಿಂದ ಸುಮಾರು 16 ದೂರದಲ್ಲಿರುವ ನೀಲಾವತಿ ಪಟ್ಟಣವೆಂದು ಪ್ರಚಲಿತವಾಗಿದ್ದ
ಈಗಿನ ನೀರಗುಂದ ಗ್ರಾಮದಲ್ಲಿ ಚೋಳರ ಕಾಲದ ದೇವಸ್ಥಾನವೊಂದರಲ್ಲಿ ಪೂಜೆ ಪುನಸ್ಕಾರಗಳಿಲ್ಲದೆ ನಿರ್ಲಕ್ಷಿತವಾಗಿದ್ದ ಗಣೇಶನ ವಿಗ್ರಹವನ್ನು 1923 ಹೊಸದುರ್ಗಕ್ಕೆ ತಂದು ಹಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಸ್ವಾಮಿ, ಇದು ಹಿಂದೆ ಪುರಾತನ ಕಾಲ ದೇವಸ್ಥಾನದಲ್ಲಿ ಸಿದ್ದೇಶ್ವರ, ಮಲ್ಲೇಶ್ವರ, ಚನಕೇಶ್ವರ ದೇವಸ್ಥಾನ ಅಂತಿದ್ದು, ಅಲ್ಲಿ ವರ್ಷಕ್ಕೊಂದ್ಸರಿ ತಹಸೀಲ್ದಾರ್ ಬಂದು ಜವಾಬಂದಿ ಮಾಡ್ಬೇಕಾದ್ರೆ ಆ ಗಣೇಶ ಇಲ್ಲಿತ್ತು. ಅದಕ್ಕೆ ಪೂಜೆ ಪುರಸ್ಕಾರಗಳು ವಿಶೇಷವಾಗಿ ನಡೀತಿರಲ್ಲ, ಅದನ್ನು ಗ್ರಾಮದ ಸಹಕಾರದಿಂದ ತಹಸೀಲ್ದಾರರು ಅದನ್ನು ಕಲ್ಲುಗಾಡಿಯಲ್ಲಿ ತೆಗೆದುಕೊಂಡು ವಸ್ತ್ರಕ್ಕೆ ಹೋಗಿ ಪೂರ್ವಮುಖವಾಗಿ ನಿಲ್ಲಿಸಿ ತಹಸೀಲ್ದಾರ ಆಫೀಸ್ ಮುಂದೆ, ಆ ತದನಂತರ ತಹಸೀಲ್ದಾರಿಗೆ ಕನಿಷ್ಠದಲ್ಲಿ ಬಂದು ನಾನು ತವರು ಮನೆ ಕಡೆಗೆ ಇದನ್ನು ನಿಲ್ಲಿಸಿ ಅಂದಾಗ ತನ್ನ ಪಶ್ಚಿಮ ಮುಖವಾಗಿ ಗಣೇಶನ ನಿಲ್ಲಿಸಿ ಅಲ್ಲಿ ಗಣೇಶನ ಪ್ರತಿಷ್ಠಾಪನೆಯನ್ನು ಸುಮಾರು 100 ವರ್ಷ ಹಿಂದೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಸರ್. ಲೀಲಾವತಿ ಪಟ್ಟಣ ನೀಲಶೇಖರ ರಾಜ ಆಳ್ತಿದ್ದ. ಆ ಚತುರ್ಶೇಖರ ರಾಜ ಚತುರ್ದಿಂದ ಬಂದು ನೀಲಶೇಖರ ರಾಜನ ಮಗಳನ್ನ ಮದುವೆ ಆಗಿ ತನ್ನ ಈ ರಾಜ್ಯವನ್ನ ಹಿಂದೆ ಕ್ರಿಸ್ತಪೂರ್ವ 160 ಈ ಪಟ್ಟಣ ಇದು ತನ್ನ ರಾಜ್ಯವನ್ನ ವಿಸ್ತರಿಸಿ 34 ಹಳ್ಳಿಗಳಿಗೆ ವ್ಯಾಪ್ತಿಯಲ್ಲಿ ರಾಜ್ಯವನ್ನು ಆಳಿತ್ತು ಅಂತ ಇತಿಹಾಸದಲ್ಲಿ ಇದೆ ಸ್ವಾಮಿ. ಇನ್ನೀಗೆ ನಮ್ಮೂರಿನ ಹಿರಿಯರು, ನಮ್ಮ ಪೂರ್ವಜರು ಆಗಿಂದಾಗಿನ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಸರ್. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ನಿರ್ಮಾಪಕರು ಸದ್ಗುರು ಪ್ರದೀಪ್. 1939 ಇಸವಿಯಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಆಡಳಿತ ಮಂಡಳಿಯನ್ನು ರಚನೆ ಮಾಡಲಾಯಿತು. ಪಟ್ಟಣದ ಪ್ರಮುಖರಾಗಿದ್ದ ಬಿವಿ ನಾಗೇಶ ಶೆಟ್ಟಿಯವರು, ಟಿಎಚ್ ದಾಸಪ್ಪನವರು, ಇಲ್ಕಲ್ ಠಾಕಣ್ಣನವರು, ಅಂದಿನ ಶಿರಸ್ತೇದಾರರಾಗಿದ್ದ ಎಸ್ ವೀರಭದ್ರಪ್ಪನವರು ಈ ಆಡಳಿತ ಮಂಡಳಿಯ ಸದಸ್ಯರಾಗಿದ್ದರು. ರಾಜಗುಪ್ತರವರು ಬಹಳ ಧರ್ಮಿಷ್ಠರು, ಬಹಳ ಸತ್ಯವಾದಿಗಳು. ಅವರು ಅದಕ್ಕೆ ಅಧ್ಯಕ್ಷರಾಗಿ ದೇವಸ್ಥಾನದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ನಂತರ ಆ ದೇವಸ್ಥಾನ ಸಮಿತಿಗೆ ಇಂತಿಂತಿಂದಾನೆ ಇರಬೇಕು ಅಂತ ವೀರಭದ್ರಪ್ಪನವರು ಏನು ಇದ್ದರು ಅವ್ರನ್ನ ಆದೇಶ ಮಾಡಿದರು. ಭೋಪಾಳ ಕಮಿಟಿಯಿಂದ ಒಬ್ಬರು, ಅಂಜಿ ಸಿದ್ದಪ್ಪರ ಫ್ಯಾಮಿಲಿಯಿಂದ ಒಬ್ಬರು, ಇಲ್ಕಲ್ ಠಾಕಣ್ಣರ ಫ್ಯಾಮಿಲಿಯಿಂದ ಒಬ್ಬರು, 3 ಜನ ಅದಕ್ಕೆ ಕಮಿಟಿಯಲ್ಲಿ ಇರಬೇಕು, ಆ ಕಮಿಟಿ ಎಲ್ಲ ಕಾರ್ಯಕ್ರಮ ನೋಡ್ಕೊಂಡು ಹೋಗಬೇಕು ಅಂತಂದು ಅದೇ ರೀತಿ ಕೂಡ ಸರ್ಕಾರ ಮಾಡ್ಕೊಂಡು ಬಂತು. ಸಾರ್ವಜನಿಕರ ಮತ್ತು ದಾನಿಗಳ ಸಹಕಾರದೊಂದಿಗೆ ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳು ಕಾಲದಿಂದ ಕಾಲಕ್ಕೆ ನಡೆಯುತ್ತಲೇ ಬಂದಿವೆ. ನನ್ನ ಹೆಸರು ಬೇನ್ ಸಿದ್ದರಾಜು ಅಂತ, ದಿವಂಗತ ಬಿ ವಿ ನಾಗೇಶ ಶೆಟ್ಟರ ಮೂರನೇ ಮಗ. ನಮ್ಮ ತಂದೆಯವರು ಅದಕ್ಕೆ ಸೆಕ್ರೆಟರಿ ಆಗಿ ಅವರು ಇರೋ ತನಕ ಬಹಳ ಉತ್ತಮವಾಗಿ ಅಭಿವೃದ್ಧಿಯನ್ನು ಪಡಿಸ್ಕೊಂಬಂದಿದ್ದರು. ಇವತ್ತು ಸಹ ಬಹಳ ಅಭಿವೃದ್ಧಿಯಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಪೂಜೆ ಪುನಸ್ಕಾರಗಳೆಲ್ಲ. ನಮ್ಮ ತಂದೆಯವರು ದೇವಸ್ಥಾನ ಭಾಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾಯಿದ್ರು. ತಹಸೀಲ್ದಾರರು ಕಮಿಟಿ ಮೀಟಿಂಗ್ ಕರಿತಾ ಇದ್ರು ವರ್ಷಕ್ಕೊಂದ್ಸಾರಿ. ಆವಾಗ ಅಲ್ಲಿನ ಉಂಡೆ ಎಣಿಕೆ ಮಾಡೋದು, ಅಲ್ಲಿ ಜಮಾ ಮಾಡಿಸೋದು, ಇವನ್ನೆಲ್ಲ ಭಾಳ ನಿಷ್ಠೆಯಿಂದ ಮಾಡ್ತಾಯಿದ್ರು. ಈಗಿನ ಅಧ್ಯಕ್ಷರಾಗಿ ಅಂಜಿ ಶಿವಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ, ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೊಸದುರ್ಗ ನಗರದ ಹೃದಯ ಭಾಗದಲ್ಲಿ ನೆಲೆಗೊಂಡು ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಕೊಂಡ ಭಕ್ತರ ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಘಟನೆ ನಡೀತು. ಏನು ಉಂಡಿ ಎಣಿಸ್ಬೇಕಾದ್ರೆ ಅದರಲ್ಲೊಂದು ಚೈನ್ ಸಿಕ್ತು,
ಆ ಚೈನ್ ಸಿಕ್ಕಾಗ ಅದೇ ನಾರಾಜ್ಗುಪ್ತರು, ನಾವು ಎಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಕೂತಿದ್ವಿ. ನಾರಾಜ್ಗುಪ್ತರು ಏನು ಹೇಳಿದರು, ಈ ಚೈನ್ ಯಾರು ತಗೊಂತಾರೋ ಹರಾಜು ಹಾಕ್ತೀವಿ, ಯಾರು ತಗೊಂತಾರೋ ಎಮ್ ಎಲ್ ಎ ಆಗ್ತಾರೆ ಅಂತಂದರು. ಯಾರೂ ತೊಗೊಳ್ಳೋ ಮುಂದೆ ಬರಲಿಲ್ಲ. ನಾನು ತೊಗೊಂಡೆ ಅದನ್ನು 3,000 ರೂಪಾಯಿಗೆ ನಾನು ತಗೊಂಡೆ. ವಿಜಯದಿನ ಎಮ್ ಎಲ್ ಎ ಆಗ್ತೀಯ ಅಂದರು ಅವರು, ಎಮ್ ಎಲ್ ಎ ಆಗೇ ಬಿಟ್ಟೆ ಅದನ್ನು. ಇಂದಿಗೂ ಕೂಡ ನಿತ್ಯ ಪೂಜೆ, ಹಬ್ಬ ಹರಿದಿನಗಳಲ್ಲಿ, ಸಂಕಷ್ಟಮಿಯಲ್ಲಿ ಜರುಗುವ ವಿಶೇಷ ಪೂಜಾ ಕಾರ್ಯಕ್ರಮಗಳಿಗೆ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಳ್ಳುತ್ತಾರೆ. ನಾವು ದಿವಸ ಬೆಳಿಗ್ಗೆ 8:30 ಬಂದು ಪೂಜೆ ಮಾಡ್ಕೊಂಡು ಹೋಗಿ ನಾವು ಅಂಗಡಿ ಬಾಗಿಲು ಬಿಚ್ಚೋದು. ನಾವಲ್ಲಿ 45 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನ. ನಾವಿಲ್ಲಿ ಶಾಲೆ ಓಪನ್ ಮಾಡ್ಬೇಕಾದ್ರೆ ಅಷ್ಟೇ 1978 ಶಾಲೆ ಓಪನ್ ಮಾಡಿದ್ದು. ಬಂದು ನಮ್ಮಪ್ಪನ ಕೈ ಮುಗಿದ ತಕ್ಷಣ ಬಲಗಡೆಯಿಂದ ದೊಡ್ಡ ಹಾರನೇ ಸಹ ನನಗೆ ಅಪ್ಪಣೆ ಆಗಿದ್ದು. ಆವತ್ತಿಂದ ಇದುವರೆಗೂ ಸಹ ಸುಸ್ತವಾಗಿ ಶಾಲೆ ನಡೀತಾ ಇದೆ. ಭಗವಂತ ನಂಬಿದ್ರಿಂದ ಒಂದು 25 ಜನ ಟೀಚರ್ಸ್ ಲೈಫ್ ಕೊಟ್ಟಿದ್ದಾನೆ ಸ್ವಾಮಿ. ನಾವು ಸುಮಾರು ಒಂದು 15 ವರ್ಷಕ್ಕಿಂತ ಬರ್ತಾ ಇದ್ದೀವಿ. ಸಮಾಧಾನ, ಮನಸ್ಸಿಲ್ಲಿ ಏನೋ ಒಂಥರ ತೃಪ್ತಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾವು ಒಂದು 10-15 ವರ್ಷದಿಂದ ಇಲ್ಲೇ ಓಡಾಡ್ತಿರ್ತೀವಿ. ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಿರ್ತೀವಿ. ಒಂಥರ ಸಮಾಧಾನ, ಸ್ಯಾಟರ್ಡೆ ಎಲ್ಲ ಬಂದು ಹೋಗ್ತಿರ್ತೀವಿ. ಹಾಂ, ದಿನ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಗಣಪತಿದು. ಬೆಳಗ್ಗೆ ದಿನ ಬಂದು ಹೋಗ್ತೀನಿ. ಇಲ್ಲಿ 30 ವರ್ಷದಿಂದಲೂ ನಾವಿಲ್ಲಿ ಟೈಪಿಸ್ಟ್ ಕೆಲಸ ಮಾಡ್ತಿದ್ದೀವಿ. ಯಾವುದೇ ಕಾರ್ಯಕ್ಕೆ ಹೋದ್ರೆ ಎಲ್ಲಿಗಾರು ಹೋದರೂ ಕೂಡ ಈ ನಮ್ಮ ಗಣಪತಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಸ್ವಾಮಿಯವರ ಆಶೀರ್ವಾದ ಪಡ್ಕೊಂಡೇ ಹೋಗ್ತೀನಿ. ಮತ್ತು ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ನಡೆಯುತ್ತದೆ. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಈ ದೇವಸ್ಥಾನದ ಮತ್ತೊಂದು ಕುತೂಹಲಕಾರಿ ವಿಷಯವೇನೆಂದರೆ, ಯಾರೇ ಪ್ರವಾಸಕ್ಕೆ ಹೊರಟರೂ ಈ ದೇವಸ್ಥಾನದಲ್ಲಿ ವಾಹನ ಪೂಜೆ ಮಾಡಿಸಿಯೇ ಹೊರಡುತ್ತಾರೆ. ಇದರಿಂದ ದಾರಿಯುದ್ದಕ್ಕೂ ಯಾವುದೇ ಅವಘಡಗಳು ನಡೆಯದೆ ಸುರಕ್ಷಿತವಾಗಿ ಪ್ರಯಾಣ ಸಾಗುತ್ತದೆ ಎಂಬ ಭಾವನೆ ಇಂದಿಗೂ ಇದೆ. ಶ್ರೀ ಗಣೇಶನ ದರ್ಶನ ಮಾಡಿ ಶುಭ ಸಂಕಲ್ಪದೊಂದಿಗೆ ಭಕ್ತರು ಮುನ್ನಡೆಯುತ್ತಾರೆ. ವಸ್ತುರ್ಗಾ ಪಟ್ಟಣಕ್ಕೆ ಶ್ರೀ ಗಣೇಶ ಸ್ವಾಮಿ ಬಂದಿತು. ಅನಿರೀಕ್ಷಿತ ಆದರೂ ಸಹ ಅದರ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೀತಿ ಇಡೀ ವಸ್ತುರ್ಗಾ ಜನತೆ ಹೊಂದಿದೆ. ಇದು ನಮ್ಮ ಊರಿನ ಗಣೇಶ ಅಂತಕ್ಕಂಥ ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಏಕೈಕ ಗಣೇಶ ಆಗಿದೆ. ಆ ದೆಸೆಯಲ್ಲಿ ನಾನು ಕೂಡ ಇನ್ನೂ ಈ ವಿಘ್ನೇಶ್ವರ ಸ್ವಾಮಿಯ ಪ್ರಭಾವವನ್ನು ವಿಜೃಂಭಿಸಬೇಕು. ಸಾರ್ವಜನಿಕ ಕ್ಷೇತ್ರದಲ್ಲಿ ಸದಾಭಿಪ್ರಾಯ ಮತ್ತು ಜನತೆಯ ಮನಸ್ಸಿನಲ್ಲಿ ವಿಘ್ನೇಶ್ವರ ನೆಲೆಸಿ ಜನತೆಯ ಕಷ್ಟ ಕಾರ್ಪುಣ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಮ್ಮ ಸಾಂಪ್ರದಾಯಿಕ ಹಿಂದೂ ಧಾರ್ಮಿಕ ಸಾಂಪ್ರದಾಯಿಕ ನಡವಳಿಕೆಯ ಮುಖಾಂತರ ನಾವು ಯಾವುದೇ ಹೊಸ ವಾಹನಗಳನ್ನು ನಾವು ತಂದರೆ, ಖರೀದಿ ಮಾಡಿದರೆ ಅದು ಗಣೇಶನ ಒಂದು ಸುತ್ತ ಹಾಕಿ ಗಣೇಶನ ಮುಂದೆ ನಿಲ್ಲಿಸಿ ಗಣೇಶನ ಎದುರಿಗೆ ಪೂಜೆ ಮಾಡಿಸಿ ಮಂಗಳಾರತಿ ಮಾಡಿಸ್ಕೊಂಡು ಹೋಗುವ ಸಂಪ್ರದಾಯ ಇವತ್ತು ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಡ್ಕೊಂಡು ಬಂದಿದೆ. ಅದರ ಅನುಗುಣವಾಗಿ ಅದರ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗಿದ್ದೇವೆ. ಅದು ಒಳ್ಳೆಯ ಪರಿಣಾಮವನ್ನು ಕೂಡ ಕೊಟ್ಟಿದೆ. ಯಾವುದೇ ಹೊಸ ವಾಹನ ಆಗಿರ್ಬೋದು ಅಥವಾ ವರ ಇದಕ್ಕೆ ವಿಹಾರಕ್ಕಾಗಿರ್ಬೋದು ಅಥವಾ ಟೂರು ಮೊಗೈಲಿಗೆ ಹೋಗುವ ಯಾವುದೇ ವಾಹನ ಆಗಿರ್ಬೋದು ಎಲ್ಲವೂ ಬಂದು ಗಣೇಶನ ತಂದಿಟ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲ ಕಾಯಿ ಹೊಡೆದು ಪರಮಾತ್ಮ ವಿಘ್ನೇಶ್ವರ ಸುಖವಾಗಿ ಹೋಗಿ ಬರುವಂತೆ ನಮಗೆ ಆಶೀರ್ವದಿಸುವಂಥ ಕೇಳ್ಕೊಳ್ತಕ್ಕಂಥ ಮನೋಧರ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದಿದೆ. ಅದಕ್ಕೆ ಅನುಗುಣವಾಗಿ ಯಾರು ಎಲ್ಲೇ ಪ್ರವಾಸಕ್ಕೆ ಹೋಗೋದಿರಲಿ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಮಾತುಕತೆಗೆ ಹೋಗುವ ಸಂದರ್ಭ ಇರಲಿ ಎಲ್ಲರೂ ಕೂಡ ಗಣೇಶನ ಮುಂದೆ ಬರ್ತಾರೆ. ಭಗವಂತನ ಸನ್ನಿಧಿನಲ್ಲಿ ತಮ್ಮ ಅನಿಸಿಕೆಗಳನ್ನು ಅರ್ಪಿಸ್ತಾರೆ, ಗಣೇಶನ ಅನುಮತಿ ತಗೊಳ್ತಾರೆ, ಹೋಗ್ತಾರೆ.
ಇತಿಹಾಸ ಪ್ರಸಿದ್ಧ ಶ್ರೀ ಗಣೇಶ ದೇವಸ್ಥಾನವು ಪ್ರತಿಷ್ಠಾಪನೆಗೊಂಡಿರುವ ಈ ಸ್ಥಳವು ಮತ್ತೊಂದು ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಗಣೇಶ ದೇಗುಲ ಪ್ರತಿಷ್ಠಾಪನೆಗೊಂಡಿರುವ ಈ ಸ್ಥಳವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದ ಒಂದು ಘಟನೆಗೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯಲ್ಲಿ ಧುಮುಕಿದ್ದ ಹೋರಾಟಗಾರರನ್ನು ಹತ್ತಿಕ್ಕಲು ಬ್ರಿಟಿಷರು ಗುಂಡಿನ ಮಳೆ ಸುರಿಸಿದ್ದರು. ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ವೀರ ಮರಣವನ್ನಪ್ಪಿದ್ದ ಕಾಡಪ್ಪ ಬಿನ್ ಕುಬೇರಪ್ಪ, ಹನುಮಂತಪ್ಪ ಬಿನ್ ಕರಿಯಪ್ಪ, ಗಿರಿತಿಮ್ಮಯ್ಯ ಬಿನ್ ತಾಳೆ ತಿಮ್ಮಯ್ಯ ಮತ್ತು ರಾಮ ಎಳನಡು ಸಣ್ಣಮ್ಮ ಕೋಮ್ ರಂಗಣ್ಣ ಇವರುಗಳ ನೆನಪಿಗಾಗಿ 1972 ಇಸವಿಯಲ್ಲಿ ವೀರಗಲ್ಲನ್ನು ಗಣೇಶ ದೇಗುಲದ ಮುಂದೆಯೇ ಪ್ರತಿಷ್ಠಾಪಿಸಲಾಗಿದೆ. ಹೊಸದುರ್ಗ ನಗರದ ಆರಾಧ್ಯ ದೈವ, ಕ್ಷೇತ್ರ ಪಾಲಕ, ಇಡೀ ತಾಲೂಕಿಗೆ ಹೆಗ್ಗುರುತಾದ ಶ್ರೀ ವಿನಾಯಕ ದೇವಸ್ಥಾನದ ದರ್ಶನವನ್ನು ಪಡೆದು ನಾವು ಪುನೀತರಾಗೋಣ. ಈ ದೇವಸ್ಥಾನದ ಇತಿಹಾಸವನ್ನು ಮುಂದಿನ ಪೀಳಿಗೆಗೂ ಕೂಡ ತಿಳಿಸೋಣ. ಹೊಸದುರ್ಗ ತಾಲೂಕಿನಲ್ಲಿರುವ ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆ ಹೊಂದಿರುವ ಹಲವು ದೇವಸ್ಥಾನಗಳ ಇತಿಹಾಸವನ್ನು ತಿಳಿಯಲು, ದೇಗುಲ ದರ್ಶನ ಕಾರ್ಯಕ್ರಮ ವೀಕ್ಷಿಸಲು ಜಿವಿ ಟಿವಿ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ಈ ಸಾಕ್ಷ್ಯಚಿತ್ರವನ್ನು ಶೇರ್ ಮಾಡಿ ಎಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದು ನಿಮ್ಮ ಧ್ವನಿ.